ಸಚಿವರೇನಿದ್ದಾರೆ ಸೋಮಶೇಖರ್ ಅವರು ಅವರ ಸಹಕಾರ ಮತ್ತು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ದೋಣೆನಹಳ್ಳಿ ಬ್ಯಾರಾಳು ಹೀಗೆ ದೋಣೆ ಉದ್ದಂಡಹಳ್ಳಿ ಈಗ ಜಂಟಿ ಗ್ರಾಮಗಳು ಈ ಗ್ರಾಮಸ್ಥರುಗಳೆಲ್ಲ ಸೇರಿ ಈ ದೇವಾಲಯನ ಈ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಇಂದಿಗೆ ವರ್ಷ ಪೂರ್ತಿಯಾಗಿದೆ, ಅದು ಸಂಕಷ್ಟ ಚತುರ್ಥಿ ಇವತ್ತು ಸಂಜೆ. ಅದರ ಅಂಥ ಸಂದರ್ಭದಲ್ಲೇ ಇದು ವಾರ್ಷಿಕೋತ್ಸವ ಏರ್ಪಡಿಸಬೇಕು ಅಂತ ಹೇಳಿ ಗುರು ಹಿರಿಯರು ಮತ್ತು ಗ್ರಾಮಸ್ಥರು ನಿಶ್ಚಯ ಮಾಡಿರೋದ್ರಿಂದ ಇವತ್ತು ವಿಜೃಂಭಣೆಯಿಂದ ದೇವರಿಗೆ ಕಾರ್ಯಕ್ರಮಗಳು ಪೂಜಾ ಬೆಳಗ್ಗೆಯಿಂದ ನಿನ್ನೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಗಣಹೋಮ ಆಗಿ ಇವತ್ತು ಬೆಳಗ್ಗೆ ಗ್ರಾಮ ದೇವತೆಗಳು ಮೆರೆದಿದ್ದೇವೆ ಇಲ್ಲಿ ಬಂದು. ತುಂಬ ಚೆನ್ನಾಗಿ ನಡೆದಿದೆ. ಈಗ ನಮ್ಮ ಸಚಿವರಾದಂತಹ ಸೋಮಶೇಖರ್ ಅವರು ಆಗಮಿಸಿದ್ರು, ಅವರು ಸಹ ದೇವರ ದರ್ಶನ ಪಡೆದು ಸಂತೋಷವಾಗಿ ಹೋಗಿದ್ದಾರೆ. ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ವಿದ್ಯಾಗಮನತಿ ಪಕ್ಕದಲ್ಲೇ ದೇವಾಲಯದ ಪಕ್ಕದಲ್ಲೇ ವಿದ್ಯಾಲಯ ಎರಡೂ ಇರತಕ್ಕಂಥದ್ದು, ಅದಕ್ಕೋಸ್ಕರ ವಿದ್ಯಾಗಣಪತಿ ಅಂತ ಈ ಗಣೇಶನ ನಾಮಕರಣ ಮಾಡಿದ್ದೀವಿ. ಎಲ್ಲರೂ ವಿದ್ಯಾ ಬುದ್ಧಿ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಎಲ್ಲರೂ ವಿದ್ಯಾಗಣಪತಿ ಚೆನ್ನಾಗಿ ಕಾಪಾಡಲಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತಾ ಲೋಕ ಸುಖಿಸ್ತ ಸಮಂತೋ ಸಮಸ್ತ ಸನ್ಮಂಗಳಾನಿ ಭವಂತು.